ಸಂಸದನಾಗಿ ನಾನು ಕೃಷ್ಣ ಶ್ರೇಷ್ಠರಾದ ಒಂದು ಪ್ರತಿನಿಧಿಯಾಗಿ ಬಂದಿದ್ದೀನಿ. ತುಂಬ ಹೆಮ್ಮೆ ಅನ್ನಿಸ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆಲ್ಲ ನನ್ನ ಹಿರಿಯರ ಪಾದಂತಗಳು ನಾನು ನಮಿಸುತ್ತಾ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳುತ್ತಾ ವಿಶೇಷವಾಗಿ ಶಾಸಕರು ಒಂದು ಮಾತು ಹೇಳಿದರು, ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ದಿನೇಶ ಅಣ್ಣನ ಹತ್ರ ಯಾರಾದರೂ ನಮ್ಮ ಊಟದ ವ್ಯವಸ್ಥೆ ಎಲ್ಲಿದೆ ಉಜಿರೆಯಲ್ಲಿ ಅಂತ ಕೇಳಿದರೆ ದಿಶಾ ಅಂತ ನಾವು ಸಲಹೆ ಕೊಡ್ತೇವೆ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತ ನನಗೆ ಈಗ ಅರ್ಥ ಆಯಿತು. ನಾನು ಈ ಬಿಕ್ ಮಿಶ್ರಾ ಕರೆಕ್ಟಾಗಿ ಒಂದು ವರ್ಷ ಹೀಗೆ ಆಯಿತು. ಇವತ್ತು ಶ್ರಾವಣ ಶುಕ್ರವಾರದ ಕೊನೆ ದಿನ, ಒಳ್ಳೆ ದಿನ ವಿಶೇಷವಾಗಿ. ಅವತ್ತು ಹೋಗ್ಲಿಕ್ಕೆ ಮತ್ತೆ ತಿರುಗಾ ಆಗ್ತಾ ಇದೆ. ಏಕೆಂದರೆ ಅವತ್ತು ನನಗೆ ಊಟ ಮಾಡಿಸ್ಬೇಕಾದ್ರೆ ಅವ್ರ ಕೈಯಿಂದ ಅವ್ರ ಊಟದಲ್ಲಿ ನಾನು ಊಟ ಮಾಡಿದೆ. ಒಂದು ವರ್ಷಕ್ಕಾಗಿ ಬಂದಾಗ ಒಂದು ತಾಯಿಯಿಂದ ಬರ್ತಕ್ಕಂಥ ಊಟ ಏನಿತ್ತು ಕೈಯಲ್ಲಿ ಅಂತ ಊಟ ನನಗೆ ದಿಶ ಊಟದಲ್ಲಿ ಅನಿಸ್ತು. ಇವತ್ತು ಹೇಳ್ತಾ ಇದ್ದೀನಿ, ನಾನು ಹೋಗಿ ನಾನು ಎಂ ಬಿ ಅವ್ರಿಗೆ ಹೇಳಿದಾಗ ಸರ್ ನಾನು ಸ್ವಲ್ಪ ನಿರ್ಧಾರದಲ್ಲಿ ತಪ್ಪು ಮಾಡಿದ್ದೇನೆ, ಇನ್ನೊಂದು ವರ್ಷದಲ್ಲಿ ಆ ಧರ್ಮಸ್ಥಳ ಮಂದಿರ ಅಂತ ನಮಗೆ ಚೆನ್ನಾಗಿ ದಾರಿ ತೋರಿಸ್ತೇನೆ ಉಜಿರೆಯಲ್ಲಿ ಅಂತ ಹೇಳಿದ್ದೆ. ಅದು ಖಂಡಿತ ನಿರ್ಧಾರ ಇವತ್ತು ಸಮೇತ ತೋರಿಸ್ತಾ ಇದ್ದೇನೆ ಧರ್ಮಸ್ಥಳ ಮಂಜುನ ಅಂತ. ಯಾಕಂದ್ರೆ ಸರಿಯಾದ ಒಂದು ಆಹಾರವನ್ನು ಸರಿಯಾದ ವ್ಯಕ್ತಿ ಮೂಲಕ ಹೋದಾಗ ಸರಿಯಾದ ಜನಕ್ಕೆ ಮುಟ್ಟುತ್ತೆ ಸರ್. ಇದನ್ನ ಮುಕ್ತವಾಗಿ ಕೊಂಡೋಗ್ತಾರೆ ಅಂತೇಳಿ ನನಗೆ ಅರುಣ್ ಅಣ್ಣವರ ಫ್ಯಾಮಿಲಿ ಬಗ್ಗೆ ತುಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಇದನ್ನ ಯಾವ ರೀತಿ ನಿರ್ಧಾರ ತಗೊಂಡಿದ್ದೇನೆ ಅಂತ ಅವರು ಒಂದು ಎರಡು ಮಾತು ಹೇಳ್ತಾರೆ, ನನಗೆ ಗ್ಯಾರಂಟಿ ಇದೆ. ಯಾಕೆ ತಗೊಂಡಿದ್ದೀನಿ ನನ್ನ ನಿರ್ಧಾರನ ಅವ್ರಿಗೆ ವಹಿಸ್ಕೊಟ್ಟಿದ್ದೀವಿ ಅಂತೇಳಿ. ಅವ್ರ ಕೈಯಲ್ಲಿ ಒಂದು ತಾಯಿ ಊಟ ಕೊಟ್ಟಾಗ ಹೇಗೆ ಊಟ ಮಾಡಿ ಸಂಸ್ಕಾರ ಇದೆ ಆ ಥರ ಊಟ ಕೊಡ್ತಾರೆ ಸರ್. ಅದು ಒಂದು ರೀತಿ ನಮ್ಮದು ಬಿಕ್ ಮಿಶ್ರಾ ಏನಿದೆ ಅಲ್ಲ 1933 ಇಲ್ಲಿಗೆ ನಡ್ಕೊಂಡ್ಬರೋದ ರೀತಿ ಅದೇನೆ. ನಮ್ಮಲ್ಲಿ 2000 ಜನ ಎಂಪ್ಲಾಯೀಸ್ ಇದ್ದಾರೆ, ಯಾರೂ ಇವತ್ತಿನವರೆಗೆ ಮನೆಯಿಂದ ಡಬ್ಬಿ ತರೋದಿಲ್ಲ ಸರ್. 24 ತಾಸು ಊಟ ಸ್ಟಾರ್ಟ್ ಆಗುತ್ತೆ. ರಾತ್ರಿ 12 ಗಂಟೆಗೆ ಡ್ರೈವರ್ ಬಂದ್ರು ಮನೆಗೆ ಊಟ ಮಾಡಿ ಮಕ್ಕಳಿಗೆ ಮನೆಗೆ ಹೋಗ್ತಾನೆ. ಯಾಕಂದ್ರೆ ನಮ್ಮಲ್ಲಿ ಬಿಗ್ ಮಿಶ್ರಾ ಸ್ಟಾರ್ಟ್ ಆಗಿದ್ದು ರೋಡಲ್ಲಿ ಪೇಡ ಮಾಡ್ತಾ ಇದ್ರು. ಧಾರವಾಡ ಪೇಡ ರೋಡಲ್ಲಿ ಮಾಡಬೇಕಾದ್ರೆ ಇವರು ಯುಪಿಯಿಂದ ಬಂದ ಮಹಾರಾಜರು ಈ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತಂದ್ರೆ ಒಂದು ಸೇವೆ ಅಧಿಕಾರ ಬಂತು. ಸೇವೆ ಮಾಡಬೇಕಂತ ಇತಿಹಾಸ ಬಂದಾಗ ಅದು ಸಕ್ಸಸ್ ಆಗಕ್ಕೆ ಕಾರಣ ಆಯಿತು ಸರ್. ಇದನ್ನ ದಿಶಾದವರು ನಮ್ಮಲ್ಲಿ ಸಕ್ಸಸ್ ಮಾಡಿಕೊಡ್ತಂತ ತುಂಬಾ ನಂಬಿಕೆ ಇದೆ. ಹಾಗೆ ನಿಮ್ಮ ಉಜಿರೆ